ಒಂದೆಕರೆ ಜಮೀನಿನಲ್ಲಿ ನುಗ್ಗೆ ಸೊಪ್ಪು ಬೆಳೆದು ವರ್ಷಕ್ಕೆ 15 ಲಕ್ಷ ಸಂಪಾದನೆ ಮಾಡಬೇಕಾ? ನುಗ್ಗೆ ಸೊಪ್ಪನ್ನ ಬರಿ ಸಾಂಬಾರ್ ಮಾಡೋದಕ್ಕೆ ಚಟ್ನಿ ಮಾಡೋಕೆ ಬಳಸ್ತಾರೆ ಅಂತ ಅನ್ಕೊಂಡ್ರಾ? ಇಲ್ಲ ರೀ, ನುಗ್ಗೆ ಸೊಪ್ಪಿಂದ ಕ್ಯಾಪ್ಸೂಲ್ಸ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಮಾಡ್ತಾರೆ. ನುಗ್ಗೆ ಸೊಪ್ಪನ್ನ ಪೌಡರ್ ಮಾಡಿಬಿಟ್ಟು ಅದರಿಂದ ಕ್ಯಾಪ್ಸೂಲ್ಸ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಮಾಡ್ತಾರೆ. ಈ ನುಗ್ಗೆ ಸೊಪ್ಪಿನ ಪುಡಿ ಮಾಡ್ತಾರಲ್ಲ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಒಂದು ಉತ್ತಮವಾದ ಪ್ರೊಸೆಸ್ ಅಲ್ಲಿ ಪುಡಿ ಮಾಡಿದ್ರೆ ಆ ಪುಡಿಯನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಬ್ರೈನ್ ಡೆವಲಪ್ಮೆಂಟ್ ಗೆ, ಬೋನ್ ಡೆವಲಪ್ಮೆಂಟ್ ಗೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಇದು ಬಹಳ ಸಹಕಾರಿಯಾಗಿದೆ. ಹಾಗಾಗಿಯೇ ಇದನ್ನ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಬಳಸ್ತಿದ್ದಾರೆ, ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ. ನಾವೇನ್ ಮಾಡ್ತೀವಿ, ಹಿತ್ತಲಲ್ಲಿ ನುಗ್ಗೆ ಮರ ಬೆಳಿತೀವಿ, ಅದು ಕಾಯಿ ಬಿಡತ್ತೆ, ನಾವು ಸಾರ್ ಮಾಡ್ತೀವಿ, ಹೆಚ್ಚಂದ್ರೆ ಸೊಪ್ಪು ಕುಯ್ದುಬಿಟ್ಟು ಚಟ್ನಿ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಆದ್ರೆ ಹತ್ರದ ಸಂತೆಯಲ್ಲಿ ಸೊಪ್ಪನ್ನ ಮಾರಾಟ ಮಾಡ್ತೀವಿ. ನಿಮ್ಗೀಗ ನಮ್ಮ ಕೊಪ್ಪಳದ ಬಸಯ್ಯ ಹಿರೇಮಠ ಅವರು ಹೇಗೆ ನುಗ್ಗೆ ಸೊಪ್ಪನ್ನ ಬೆಳೆದು 1 ಎಕರೆ ಜಮೀನಲ್ಲಿ 15 ಲಕ್ಷ ಸಂಪಾದನೆ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ಇವರೊಬ್ಬ ಸಾಫ್ಟ್ವೇರ್ ಇಂಜಿನಿಯರು, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು, ತನ್ನದೇ ಆದ ಸಾಫ್ಟ್ವೇರ್ ಕಂಪನಿಯನ್ನ ರನ್ ಮಾಡ್ತಿದ್ದಾರೆ. ಆದ್ರೆ ನುಗ್ಗೆ ಸೊಪ್ಪು, ಮೊರಿಂಗಾ ಸೊಪ್ಪು ಅಥವಾ ಮೊರಿಂಗಾ ಪೌಡರ್ ಅಂತ ಏನು ಹೇಳ್ತೀವಲ್ಲ, ಅದರ ಮಹತ್ವವನ್ನು ತಿಳ್ಕೊಂಡು 85 ಎಕರೆ ಜಮೀನಲ್ಲಿ ನುಗ್ಗೆ ಸೊಪ್ಪನ್ನು ಬೆಳೆದು ಅವ್ರದೇ ಫ್ಯಾಕ್ಟ್ರಿಯಲ್ಲಿ ಅದನ್ನು ಪೌಡರ್ ಮಾಡಿ ಪ್ರಪಂಚದಾದ್ಯಂತ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಗಾದರೆ ನೀವೀಗ ಬಸಯ್ಯ ಹಿರೇಮಠರವರಿಂದ 1 ಎಕರೆ ಜಮೀನಲ್ಲಿ ನುಗ್ಗೆ ಸೊಪ್ಪು ಬೆಳೆದು ಅದನ್ನು ಪುಡಿ ಮಾಡಿ ಪ್ರಪಂಚದಾದ್ಯಂತ ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂತ ಕಲಿಬೇಕಾ? ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿರುವ ಈ ಮೊರಿಂಗಾ ಪೌಡರ್ ಬಿಸ್ನೆಸ್ ಬಗ್ಗೆ ಡೀಟೇಲ್ ಆಗಿ ಕಲಿಯಿರಿ. ಈ ಕೋರ್ಸಲ್ಲಿ ಏನೇನು ಹೇಳ್ಕೊಡ್ತಾರೆ ಅಂತ ಕೇಳಿದ್ರ, ಇದರಲ್ಲಿ ನೀವು ನುಗ್ಗೆ ಸೊಪ್ಪು ಬೆಳೆಯೋದಕ್ಕೆ ಬೀಜ ಹಾಕಬೇಕಾ ಅಥವಾ ಸ್ಯಾಪ್ಲಿಂಗ್ ಗಿಡಗಳನ್ನ ನೆಡಬೇಕಾ, ಎಲ್ಲಿ ಸಿಗತ್ತೆ, ಅದನ್ನು ನೆಡುವ ರೀತಿ ಏನು, ಎಷ್ಟು ದೂರಕ್ಕೆ ಒಂದು ಗಿಡ ನೆಡಬೇಕು, ನೆಟ್ ಮೇಲೆ ಅದಕ್ಕೆ ಏನು ಗೊಬ್ಬರ ಹಾಕಬೇಕು, ಅದು ಆರ್ಗ್ಯಾನಿಕ್ ಆಗಿರಬೇಕಾ ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ನ ಬಳಸ್ಕೋಬಹುದಾ, ಹಾಗೇನೆ ಕಟಾವು ಮಾಡೋದು ಹೇಗೆ, ಕಟಾವು ಮಾಡಿದ ಸೊಪ್ಪನ್ನು ಒಣಸೋದು ಹೇಗೆ, ಅದನ್ನು ತೊಳೆಯೋದು ಹೇಗೆ, ಅದನ್ನು ಪುಡಿ ಮಾಡೋದು ಹೇಗೆ, ಪುಡಿ ಮಾಡೋದಕ್ಕೆ ಏನು ಮೆಷಿನ್ ಬೇಕು, ಅದಕ್ಕೆ ಎಷ್ಟು ದುಡ್ಡು ಖರ್ಚಾಗತ್ತೆ, ಸರ್ಕಾರದಿಂದ ಸಬ್ಸಿಡಿ ಸಿಗತ್ತಾ, ಬ್ಯಾಂಕಲ್ಲಿ ಸಾಲ ಸಿಗತ್ತಾ, ಪೌಡರ್ನ ತಯಾರಿ ಮಾಡಿದ ಮೇಲೆ ಪ್ಯಾಕೇಜಿಂಗ್ ಮಾಡೋದು ಹೇಗೆ, ಪ್ಯಾಕ್ ಮಾಡಿದ ಮೇಲೆ ಅದನ್ನು ಎಷ್ಟು ತಿಂಗಳುಗಳ ಕಾಲ ಅಥವಾ ಎಷ್ಟು ವರ್ಷಗಳ ಕಾಲ ನೀವು ಶೇಖರಣೆ ಮಾಡಿಟ್ಕೊಳ್ಬೋದು, ಮತ್ತು ಇದನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡೋದು ಹೇಗೆ, ಯಾರು ಕೊಂಡ್ಕೊಳ್ತಾರೆ, ಎಷ್ಟು ರೇಟಿಗೆ ಕೊಂಡ್ಕೊಳ್ತಾರೆ, ಈ ಎಲ್ಲ ಡೀಟೇಲ್ಸನ್ನು ನಿಮಗೆ ಬಸಯ್ಯ ಹಿರೇಮಠ ಅವರು ಹೇಳ್ಕೊಡ್ತಾರೆ. ಮತ್ತೆ ಆಗ್ತಡ, ನೀವು ನುಗ್ಗೆ ಸೊಪ್ಪನ್ನು ಬೆಳೆಸಿ 1 ವರ್ಷಕ್ಕೆ 1 ಎಕರೆಯಲ್ಲಿ 15 ಲಕ್ಷ ಸಂಪಾದನೆ ಮಾಡಿ. ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಅಲ್ಲಿರುವ ಈ ಮೊರಿಂಗಾ ಪೌಡರ್ ಬಿಸ್ನೆಸ್ ಬಗ್ಗೆ ಡೀಟೇಲ್ ಆಗಿ ಕಲಿಯಿರಿ.